ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹನ್ನೊಂದು ಸಂಖ್ಯೆ ಒಂಬತ್ತು ಯಹುವನಿಗೆ ಪ್ರಿಯನು ಸುರಕ್ಷಿತವಾಗಿ ಆತನ ಬಳಿಯಲ್ಲಿ ವಾಸ ಮಾಡುವನು ಆತನವನಿಗೆ ದಿನವೆಲ್ಲ ಮರೆಯಾಗಿರುವನು ಅವನು ಆತನ ಹೆಗಲುಗಳ ನಡುವೆ ವಾಸ ಮಾಡುವನು ಧರ್ಮೋಪದೇಶ ಕಂಡ ಮೂವತ್ತ್ ಅಧ್ಯಾಯ ಎರಡನೇ ವಚನ ಆದರೆ ನಂಬಿಗಸ್ಥರು ಮಾತ್ರ ಈ ಪ್ರಕಾರವಾಗಿ ಸಂರಕ್ಷಿಸಲ್ಪಡುವರು ದೇವರ ಚಿತ್ತವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹಾಗೆಯೇ ಅವರ ಚಿತ್ತವನ್ನು ನೆರವೇರಿಸುತ್ತೇವೆ ಅನ್ನುವವರನ್ನು ಕೂಡ ದೇವರು ಈ ರೀತಿಯಾಗಿ ಕಾಪಾಡುತ್ತಾರೆ ಎಂದು ಅರ್ಥೈಸಿಕೊಳ್ಳಬಾರದು ಯಾರು ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ನಡೆದು ತಮ್ಮ ಸಂಪೂರ್ಣ ಶಕ್ತಿಯಿಂದ ದೇವರನ್ನು ಸಂತೋಷಪಡಿಸುತ್ತಾರೋ ಅಂಥವರು ಮಾತ್ರ ಈ ರೀತಿ ಸಂರಕ್ಷಿಸಲ್ಪಡುವರು ದೇವರ ಸ್ತೋತ್ರದ ಧ್ವನಿಯನ್ನು ಕೇಳಿಸುವಂತೆ ಮಾಡುವುದು ಇಂದು ಇವರ ಉದ್ದೇಶವಾಗಿದೆ ಮತ್ತು ಸಾಕಾಗುವಷ್ಟು ಕೃಪಾ ಕಟಾಕ್ಷವೇ ಅವರ ಪಾಲಾಗಿದೆ ಈಗ ಇರುವುದಕ್ಕಿಂತಲೂ ಮುಂದೆ ನಂಬಿಕೆ ಅಧೀನತೆ ಮತ್ತು ಭರವಸೆಯ ವಿರುದ್ಧ ಶೋಧನೆಗಳು ಇನ್ನೂ ಹೆಚ್ಚಾಗಿದ್ದರೆ ಸ್ವಾಮಿಯ ಮೇಲೆ ನಿಷ್ಠೆ ಉಳ್ಳವರು ಎಡವಿ ಬೀಳುವುದಿಲ್ಲ ಕೆಲವೊಮ್ಮೆ ಕಾಣಲಾರದ ಕಡೆಗೂ ಹಿಂಬಾಲಿಸಿಕೊಂಡು ಹೋಗಬೇಕೆಂದಿದ್ದರೂ ಇವರು ದೇವರ ಪ್ರಭಾವಯುಕ್ತವಾದ ಬಲದಲ್ಲಿ ದೃಢವಾಗಿರುತ್ತಾರೆ Amen.